ನಮಸ್ಕಾರ, ಮುಖ್ಯಾಂಶಗಳು. ಎಸ್ಸಿ ಎಸ್ಟಿ ಕಾಯ್ದೆ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಹಿಂಸಾಚಾರಕ್ಕೆ ಪ್ರತಿಪಕ್ಷಗಳ ಕುಮ್ಮಕ್ಕೂ ಅಮಿತ್ ಶಾ ಆರೋಪ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಬಹುತೇಕ ಭರವಸೆಗಳ ಈಡೇರಿಕೆ, ರಾಹುಲ್ ಗಾಂಧಿ. ದೇಶದ ಅತ್ಯುನ್ನತ ಶೈಕ್ಷಣಿಕ ಸಂಸ್ಥೆಗಳ ಪಟ್ಟಿಯಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಗೆ ಅಗ್ರಸ್ಥಾನದ ಹಿರಿಮೆ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ಇಂದು ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ವಿದ್ಯುಕ್ತ ಚಾಲನೆ. ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಕುರಿತಂತೆ ಸುಪ್ರೀಂಕೋರ್ಟ್ ತೀರ್ಪಿನ ವಿರುದ್ಧ ಬಂದ್ಗೆ ಕರೆ ನೀಡಿರುವುದರಲ್ಲಿ ಪ್ರತಿಪಕ್ಷಗಳ ಕೈವಾಡವಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹುಬ್ಬಳ್ಳಿಯಲ್ಲಿ ನಿನ್ನೆ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಎಸ್ಸಿ ಎಸ್ಟಿ ಕಾಯ್ದೆ ಕುರಿತು ಪ್ರತಿಪಕ್ಷಗಳು ಸುಳ್ಳು ಸುದ್ದಿ ಹಬ್ಬಿಸುವ ಮೂಲಕ ದೇಶದಲ್ಲಿ ಗದ್ದಲ ಉಂಟು ಮಾಡುತ್ತಿವೆ, ಮೀಸಲಾತಿ ರದ್ದು ಮಾಡಲಾಗುತ್ತಿದೆ ಎಂದು ಸುಳ್ಳು ಹೇಳಲಾಗುತ್ತಿದೆ, ಕೇಂದ್ರ ಸರ್ಕಾರ ಮೀಸಲಾತಿ ಪರವಾಗಿದ್ದು ಅದನ್ನು ವಿರೋಧಿಸುವುದನ್ನು ಖಂಡಿಸುತ್ತದೆ ಎಂದು ಅಮಿತ್ ಶಾ ಹೇಳಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸಂಸದ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಜಿನ್ನೆ ಸಬ್ಕೋ ಸಂಸದಕ್ಕೂ ಅಸ್ವಸ್ಥ ಕಿಯಾಥಿ ಸರ್ಕಾರ ತ್ವರಿತ ನಿರ್ಣಯ ಕರೆಗಿ ಬಂದ್ आह्वान करने की कोई जरूरत नहीं थी. संवैधानिक मान्यता देने के लिए बिल लेकर आई है, वो बिल को राज्यसभा में माइनॉरिटी सदस्य इंक्लूड करो ऐसा कर कांग्रेस ने रोक लिया और इसी के कारण 1955 से ओबीसी समाज के लोगों की जो मांग थी काका साहब कालेलकर कमीशन के समय से कि ओबीसी कमीशन को एससी कमीशन एसटी कमीशन की तर्ज पर उसकी कॉन्स्टिट्यूशनल वैलिडिटी हो, वो रुक गया. ಧಾರ್ಮಿಕ ಕ್ಷೇತ್ರವಾಗಿರುವ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಶಿವಯೋಗ ಮಂದಿರಕ್ಕೆ ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಅಮಿತ್ ಶಾ ಶ್ರೀಶೈಲ, ಕಾಶಿ ಹಾಗೂ ಉಜ್ಜಯಿನಿ ಜಗದ್ಗುರುಗಳನ್ನು ಗೌರವಿಸಿದರು. ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯ ಘಟಕದ ಉಸ್ತುವಾರಿ ಮುರಳೀಧರ್ ರಾವ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಉಪಸ್ಥಿತರಿದ್ದರು. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನಿನ್ನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಶೀರ್ವಾದ ಯಾತ್ರೆಯ ರೋಡ್ ಶೋ ಕೈಗೊಂಡರು. ಬಳಿಕ ಹರಿಹರ ತಾಲೂಕಿನ ಬೆಳ್ಳೋಡಿಯ ಕಾಗಿನೆಲೆ ಕನಕ ಗುರುಪೀಠದ ಶಾಖಾ ಪೀಠಕ್ಕೆ ಭೇಟಿ ನೀಡಿ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿದರು. ಸಂಜೆ ದಾವಣಗೆರೆಯಲ್ಲಿ ಜನಾಶೀರ್ವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ರಾಹುಲ್ ಗಾಂಧಿ, ರಾಜ್ಯ ಸರ್ಕಾರ ನೀಡಿದ್ದ ಬಹುತೇಕ ಭರವಸೆಗಳನ್ನು ಈಡೇರಿಸಿದೆ, ರೈತರ ಸಾಲ ಮನ್ನಾ ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ, ಆದರೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು. ಇಂದು ರಾಹುಲ್ ಗಾಂಧಿ ತುಮಕೂರು ಜಿಲ್ಲೆಗೆ ಭೇಟಿ ನೀಡಲಿದ್ದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೂ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿಯವರನ್ನು ಭೇಟಿ ಮಾಡಲಿದ್ದಾರೆ. ಚನ್ನಪಟ್ಟಣದಲ್ಲಿ ನಿನ್ನೆ ಜಾತ್ಯಾತೀತ ಜನತಾದಳದ ವಿಕಾಸ ಪರ್ವ ಸಮಾವೇಶಕ್ಕೆ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಚಾಲನೆ ನೀಡಿದರು. ನಂತರ ಅವರು, ಸುಮಾರು 25 ವರ್ಷಗಳ ಹಿಂದೆ ಯಾರೂ ಅರ್ಜಿ ನೀಡದೆಯೇ ಕಲಬುರಗಿ ನೀರಾವರಿ ಯೋಜನೆ, ಚನ್ನಪಟ್ಟಣ ನೀರಾವರಿ ಯೋಜನೆ ಕಾರ್ಯಗತಗೊಳಿಸಿದ್ದನ್ನು ನೆನಪಿಸಿದರು. ಕನಕಪುರಕ್ಕೆ ನೀರಾವರಿ ಆಗಬೇಕು, ಚನ್ನಪಟ್ಟಣಕ್ಕೆ ನೀರಾವರಿ ಆಗಬೇಕು. ಈ ಎಲ್ಲ ಯೋಜನೆಗಳನ್ನು 1983 ಯಾರೂ ಬಂದು ನನಗೆ ಅರ್ಜಿ ಕೊಡಲಿಲ್ಲ. ನನ್ನ ಜನಕ್ಕೆ ನಾನು ಮಾಡಬಾರದು, ಒಂದಲ್ಲ ಒಂದು ರೀತಿ ನೀರನ್ನು ಒದಗಿಸಲೇಬೇಕು ಅಂತ ಹೇಳಿ ಅವತ್ತು ಈ ಯೋಜನೆಗಳನ್ನು ಕಾರ್ಯಗತ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಮಂಚಿನ ಬೆಲೆ ಯೋಜನೆನ ಕಂಪ್ಲೀಟ್ ಮಾಡಿಸೋರು ಯಾರು? ಕಣ್ಣುವ ಜಲಾಶಯಕ್ಕೆ
ನೀರಿನ ಸಂಗ್ರಹಣಾ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಗೇಟ್ಸ್ ಅನ್ನ ಇಟ್ಟಂತವ್ರು ಯಾರು ನಿಮ್ಮ ಮುಂದೆ ಬದುಕಿದ್ದೆ ನಾನು ಇಲ್ಲಿ ಜೀವಂತ. ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ರಾಮನಗರ ಚನ್ನಪಟ್ಟಣ ಅವಳಿ ನಗರಗಳಲ್ಲಿ ಜನರು ತಮ್ಮನ್ನು ಮನೆ ಮಗನಂತೆ ಭಾವಿಸಿ ಪ್ರೋತ್ಸಾಹಿಸುತ್ತಿರುವುದಕ್ಕೆ ಆಭಾರಿಯಾಗಿರುವುದಾಗಿ ಹೇಳಿದರು. ಇದಕ್ಕೂ ಮುನ್ನ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ರ್ಯಾಲಿಯಲ್ಲಿ ಪಾಲ್ಗೊಂಡು ತೆರೆದ ವಾಹನದ ಮೂಲಕ ಸಭೆಗೆ ಆಗಮಿಸಿದರು. ನಂತರ ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ನಡೆದ ಜೆಡಿಎಸ್ ಹಾಗೂ ಬಿಎಸ್ಪಿ ಮೈತ್ರಿಕೂಟದ ಸಮಾವೇಶದಲ್ಲೂ ಕುಮಾರಸ್ವಾಮಿ ಪಾಲ್ಗೊಂಡರು. ಬಳಿಕ ಅವರು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ರೈತರ 51,000 ರೂಪಾಯಿ ಸಾಲ ಮನ್ನಾ ಮಾಡಲಾಗುವುದು, ಹೊಸ ಕೃಷಿ ನೀತಿ ಜಾರಿಗೆ ತರುವ ಮೂಲಕ ರೈತರ ಬಾಳನ್ನು ಹಸನಾಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ನಾನು ನಮ್ಮ ಕಾರ್ಯಕರ್ತರಿಗೆ ಮನವಿ ಮಾಡುತ್ತೇನೆ, ನಾನು ಮುಂದಿನ 36 ದಿನಗಳ ಕಾಲ ಇಡೀ ರಾಜ್ಯದಲ್ಲಿ 120-125 ಸ್ಥಾನ ಗೆಲ್ಲಿಸಲಿಕ್ಕೆ ರಾಜ್ಯದಲ್ಲಿ ನಾನೇನು ಪ್ರವಾಸ ಮಾಡಬೇಕಾಗಿದೆ. ನಾನು ಚುನಾವಣೆಯಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೆ ಬಂದು ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ನಿಮ್ಮಗಳ ಒಂದು ಒತ್ತಡಕ್ಕೆ ನಿಮಗೋಸ್ಕರವಾಗಿ ನಾನು ತೀರ್ಮಾನವನ್ನೇನು ಮಾಡ್ತಾ ಇದ್ದೇನೆ. ನೀವೇ ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಪೂರ್ಣ ಪ್ರಮಾಣ ತಂಡ ಇಂದಿನಿಂದ 3 ದಿನಗಳ ಕಾಲ ರಾಜ್ಯಕ್ಕೆ ಭೇಟಿ ನೀಡಲಿದ್ದು ಪೂರ್ವ ಸಿದ್ಧತೆ ಕುರಿತಂತೆ ಪರಾಮರ್ಶೆ ನಡೆಸಲಿದೆ. ಮುಖ್ಯ ಚುನಾವಣಾ ಆಯುಕ್ತ ಓಂ ಪ್ರಕಾಶ್ ರಾವತ್ ನೇತೃತ್ವದ ಪೂರ್ಣ ಪ್ರಮಾಣದ ತಂಡ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಪ್ರತ್ಯೇಕವಾಗಿ ಸಮಾಲೋಚನೆ ನಡೆಸಲಿದೆ. ಒಂದೇ ಹಂತದಲ್ಲಿ ಎಲ್ಲಾ 224 ಕ್ಷೇತ್ರಗಳಿಗೆ ಚುನಾವಣೆ ನಡೆಸಲು ಮುಂದಾಗಿರುವ ಆಯೋಗ ಕಾನೂನು ಸುವ್ಯವಸ್ಥೆ, ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆ ಸ್ಥಾಪನೆ ಹಾಗೂ ಭದ್ರತಾ ಸಿಬ್ಬಂದಿ ನಿಯೋಜನೆ ಕುರಿತಂತೆ ರಾಜ್ಯದ ಅಧಿಕಾರಿಗಳ ಜೊತೆ ಪರಾಮರ್ಶೆ ನಡೆಸಲಿದೆ ಎಂದು ಮೂಲಗಳು ತಿಳಿಸಿವೆ. ಆಧಾರ್ ಸಂಖ್ಯೆ ಪಡೆದಿರುವ ಕಿರಿಯರು ತಮಗೆ 18 ವರ್ಷ ವಯಸ್ಸಾದ ನಂತರ ಆಧಾರ್ ಯೋಜನೆಯಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ಅರ್ಜಿದಾರರ ಪ್ರಶ್ನೆಗಳಿಗೆ ಪ್ರಾಧಿಕಾರದ ಕಾರ್ಯನಿರ್ವಹಣಾಧಿಕಾರಿ ಅಜಯ್ ಭೂಷಣ್ ಪಾಂಡೆ ಅವರ ಲಿಖಿತ ಉತ್ತರಗಳನ್ನು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠಕ್ಕೆ ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್ ಉಲ್ಲೇಖಿಸಿದರು. ಆಧಾರ್ ದೃಢೀಕರಣ ನಿಯಮಾವಳಿ 2016 ಅನ್ವಯ ನಿವಾಸಿಗಳು ತಮ್ಮ ಜೈವಿಕ ಗುರುತುಗಳನ್ನು ಅಗತ್ಯವಿದ್ದಾಗ ಮಾತ್ರ ನೀಡುವ ಆಯ್ಕೆಯಿದೆ ಎಂದು ಅವರು ಮಾಹಿತಿ ನೀಡಿದರು. ಡಿಜಿಟಲ್ ಸಹಿಯುಳ್ಳ ಶೀಘ್ರ ಪ್ರತಿಕ್ರಿಯಾ ಸಂಕೇತ ಕ್ಯೂಆರ್ ಕೋಡ್ ವ್ಯವಸ್ಥೆಯನ್ನು ಈ ಆಧಾರ್ಗೆ ತರಲಾಗಿದ್ದು ಏಜೆನ್ಸಿಗಳು ಅಂತರ್ಜಾಲರಹಿತವಾಗಿ ಆಧಾರ್ ಮಾಹಿತಿ ಪರಿಶೀಲಿಸಬಹುದಾಗಿದೆ ಎಂದು ವೇಣುಗೋಪಾಲ್ ವಿವರಿಸಿದರು. ಮುಂಬೈ ದಾಳಿ ರೂವಾರಿ ಉಗ್ರ ಹಫೀಜ್ ಸಯೀದ್ ಸ್ಥಾಪಿಸಿರುವ ಮಿಲ್ಲಿ ಮುಸ್ಲಿಂ ಲೀಗ್ ಎಂಎಂಎಲ್ ಅನ್ನು ಅಮೆರಿಕ ವಿದೇಶಿ ಉಗ್ರ ಪಟ್ಟಿಗೆ ಸೇರಿಸಿರುವ ಕ್ರಮವನ್ನು ಭಾರತ ಸ್ವಾಗತಿಸಿದೆ. ಉಗ್ರರ ನಿಗ್ರಹಕ್ಕೆ ಪಾಕಿಸ್ತಾನ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಭಾರತದ ವಾದಕ್ಕೆ ಇದರಿಂದ ಮತ್ತಷ್ಟು ಪುಷ್ಟಿ ದೊರೆತಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಗ್ರ ಸಂಘಟನೆ ಪಟ್ಟಿ ಗುರುತಿಸುವಿಕೆ ನೀತಿಗೆ ತಿದ್ದುಪಡಿ ತಂದಿರುವ ಅಮೆರಿಕ ಮಿಲ್ಲಿ ಮುಸ್ಲಿಂ ಲೀಗ್ ಹಾಗೂ ತೆಹರಿಕ್ ಇ ಆಜಾದಿ ಕಾಶ್ಮೀರಿ ಸಂಘಟನೆಗಳನ್ನು ಉಗ್ರ ಪಟ್ಟಿಗೆ ಸೇರಿಸಿದೆ. ಇದೇ ವರ್ಷ ಪಾಕಿಸ್ತಾನದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಶಯ ಹೊಂದಿದ್ದ ಹಫೀಜ್ ಸಯೀದ್ಗೆ ಇದರಿಂದ ಹಿನ್ನಡೆಯಾಗಿದೆ. ರಾಜಕೀಯ ಪಕ್ಷವಾಗಿ ನೋಂದಾಯಿಸಿಕೊಳ್ಳಲು ಒಳಾಡಳಿತ ಸಚಿವಾಲಯದಿಂದ ನಿರಾಕ್ಷೇಪಣಾ ಪತ್ರ ಸಲ್ಲಿಸಬೇಕು ಎಂದು ಚುನಾವಣಾ ಆಯೋಗ ಎಂಎಂಎಲ್ಗೆ ಸೂಚಿಸಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಮಂಡ್ಯದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರ ಸಂಘದ ವತಿಯಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಾವುದೇ ಆತಂಕವಿಲ್ಲದೆ ಸಿಇಟಿ ಮತ್ತು ನೀಟ್ ಪರೀಕ್ಷೆಯನ್ನು ಎದುರಿಸಲು ಉಚಿತವಾಗಿ ತರಬೇತಿ ನೀಡುತ್ತಿದೆ. ಈಗಾಗಲೇ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತರಬೇತಿ ಆರಂಭವಾಗಿದ್ದು 230 ವಿದ್ಯಾರ್ಥಿಗಳು ಪಾಲ್ಗೊಂಡು ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. 80 ಮಂದಿ ನುರಿತ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವಂತೆ ಪಾಠ ಮಾಡುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮಂಡ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೃಷ್ಣ ಪ್ರಮುಖವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದೆ ಎಂದರು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿ 2014 ಕೆಲವು ಉಚಿತ ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಭಾನ್ವಿತ ಉಪನ್ಯಾಸಕರು ಏನಿದ್ದಾರೆ ಅದರೊಳಗೆ ಸುಮಾರು 80 ಮಂದಿ ನುರಿತ ಹಾಗೂ ಅನುಭವಿ ಉಪನ್ಯಾಸಕರಿಂದ ಉಚಿತವಾಗಿ ಎಲ್ಲ ವಿಚಾರಗಳಲ್ಲೂ ಅದರ ವಿಶೇಷವಾಗಿ ವಿಜ್ಞಾನ ವಿಭಾಗದಲ್ಲಿ
ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಿಗೆ ಅನುಕೂಲ ಆಗೋ ರೀತಿ ತರಬೇತಿ ಕಾರ್ಯಕ್ರಮ ಉಚಿತವಾಗಿ ನಡೆಸ್ಕೊಂಡ್ ಬಂದಿದ್ದೀವಿ. ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದು ಜೀವಶಾಸ್ತ್ರ ಉಪನ್ಯಾಸಕ ಎಚ್ ಎಂ ಶ್ರೀನಿವಾಸ್ ಎಲ್ಲಾ ವರ್ಷಕ್ಕಿಂತ ಈ ಬಾರಿ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಹೇಳಿದರು. ಇಷ್ಟೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಅಟೆಂಡ್ ಆಗಿದ್ದಾರೆ. ಆಮೇಲೆ ಇಷ್ಟು ದಿನ ಒಂದು 6-7 ದಿನ ನಾನು ಕಂಟಿನ್ಯೂಸ್ ಪಾಠ ಮಾಡಿದ್ರಿಂದನು ತುಂಬಾ ಜನ ಅತ್ಯುತ್ತಮವಾದ ವಿದ್ಯಾರ್ಥಿ ಇದ್ದಾರೆ. ಸೊ ನಿಜವಾಗ್ಲೂ ಇಂಥ ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡ್ತಿರೋದು ನಮಗಂತಲೂ ಸಂತೋಷ. ಮಂಡ್ಯ ಜಿಲ್ಲಾ ಪ್ರಾಂಶುಪಾಲ ವಿದ್ಯಾರ್ಥಿನಿಯರಾದ ಪೂಜಾಶ್ರೀ ಮತ್ತು ಸೌಂದರ್ಯ ತರಬೇತಿ ಪಡೆಯಲು ಹೊರಗಡೆ ಹೆಚ್ಚಿನ ಹಣ ನೀಡಬೇಕಾಗಿತ್ತು. ಆದರೆ ಈಗ ಉಚಿತವಾಗಿ ಗುಣಮಟ್ಟದ ತರಬೇತಿ ಪಡೆಯುತ್ತಿರುವುದಾಗಿ ಸಂತಸ ವ್ಯಕ್ತಪಡಿಸಿದರು. ಮತ್ತೆ ನಾವು ಬಡ ಮಕ್ಕಳು ಆದ್ರಿಂದ ನಾವು ಬೇರೆ ಕಡೆಗೆ 1,000 ರೂಪಾಯಿ ದುಡ್ಡು ಕೊಟ್ಟು ನಾವು ಟ್ಯೂಷನ್ಗೆ ಹೋಗಕ್ ಆಗೋದಿಲ್ಲ. ಮತ್ತೆ ಬೇರೆ ಊರಿಂದ ಬಂದು ಇಲ್ಲೂ ಸಹ ಟ್ಯೂಷನ್ಗೆ ಹೋಗಕ್ ಕಷ್ಟ ಆಯ್ತಿರೋದ್ರಿಂದ ಈ ಒಂದು ಉಚಿತ ಶಿಬಿರ ನಮ್ಮೆಲ್ರಿಗೂ ಉಪಯೋಗ ಆಗಿದೆ. ಎಷ್ಟೋ ಕಡೆ ಫುಲ್ಲು ದುಡ್ಡು ಜಾಸ್ತಿ ಇರುತ್ತೆ, ಟ್ಯೂಷನ್ಗೆಲ್ಲ ಹೋಗಕ್ಕೆ ಆಗ್ತಾ ಇರಲ್ಲ. ಅಂಥವ್ರಿಗೆ ಈ ತರ ಫ್ರೀ ಶಿಬಿರ ಉಚಿತ ಶಿಬಿರ ಅನ್ನ ಮಾಡಿದ್ರೆ ಎಲ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಎಷ್ಟೋ ಜನ ಬಡ ಮಕ್ಳು ಇರ್ತಾರೆ, ಅವರೆಲ್ರಿಗೂ ಎಷ್ಟೆಷ್ಟೋ ಕನಸುಗಳೆಲ್ಲ ಇರುತ್ತೆ ಜಾಸ್ತಿ ಮಾರ್ಕ್ಸ್ ಎಲ್ಲ ತೆಗಿಬೇಕು ಅಂತ. ಬಟ್ ದೇಶದ ಅತ್ಯುನ್ನತ ಶೈಕ್ಷಣಿಕ ಸಂಸ್ಥೆಗಳಿಗಾಗಿ ಕೇಂದ್ರ ಸರ್ಕಾರ ಭಾರತ್ ರ್ಯಾಂಕಿಂಗ್ 2018 ಪ್ರಕಟಿಸಿದೆ. ಇದೇ ಮೊದಲ ಬಾರಿಗೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಿಗೂ ರ್ಯಾಂಕಿಂಗ್ ನೀಡಲಾಗಿದೆ. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ರಾಷ್ಟ್ರೀಯ ಶೈಕ್ಷಣಿಕ ಸಂಸ್ಥೆಗಳ ಶ್ರೇಯಾಂಕ ಚೌಕಟ್ಟಿನ ಅಡಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ರ್ಯಾಂಕಿಂಗ್ಗಳನ್ನು ದೆಹಲಿಯ ವಿಜ್ಞಾನ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ರಕಟಿಸಿದರು. ಅತ್ಯುನ್ನತ ಶೈಕ್ಷಣಿಕ ಸಂಸ್ಥೆಗಳ ಪೈಕಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ಮೊದಲ ಸ್ಥಾನ, ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ 2ನೇ ಸ್ಥಾನ, ಬನಾರಸ್ ವಿಶ್ವವಿದ್ಯಾಲಯ 3ನೇ ಸ್ಥಾನ, ಚೆನ್ನೈನ ಅಣ್ಣಾ ವಿಶ್ವವಿದ್ಯಾಲಯ 4ನೇ ಸ್ಥಾನ ಹಾಗೂ ಹೈದರಾಬಾದ್ ವಿಶ್ವವಿದ್ಯಾಲಯ 5ನೇ ಸ್ಥಾನ ಪಡೆದುಕೊಂಡಿವೆ. ಎಂಜಿನಿಯರಿಂಗ್ ಸಂಸ್ಥೆಗಳ ಪೈಕಿ ಮದ್ರಾಸ್ ಐಐಟಿ ಮೊದಲ ಸ್ಥಾನ, ಬಾಂಬೆ ಇಂಜಿನಿಯರಿಂಗ್ ಕಾಲೇಜು 2ನೇ ಸ್ಥಾನ, ದೆಹಲಿ ಕಾಲೇಜು 3ನೇ ಸ್ಥಾನ, ಖರಗ್ಪುರ್ 4ನೇ ಸ್ಥಾನ, ಐಐಟಿ ಕಾನ್ಪುರ್ 5ನೇ ಸ್ಥಾನ ಪಡೆದುಕೊಂಡಿವೆ. ಕಾಲೇಜುಗಳ ಪೈಕಿ ದೆಹಲಿಯ ಮಿರಿಂಡಾ ಹೌಸ್, ಸೆಂಟ್ ಸ್ಟೀಫನ್ ಕಾಲೇಜು ಮೊದಲ ಮತ್ತು 2ನೇ ಸ್ಥಾನ ಪಡೆದುಕೊಂಡಿವೆ. ಮೆಡಿಕಲ್ ಕಾಲೇಜುಗಳ ಪೈಕಿ ದೆಹಲಿಯ ಏಮ್ಸ್, ಚಂಡೀಗಢದ ಪಿಜಿಐ, ವೆಲ್ಲೂರಿನ ಕ್ರಿಶ್ಚಿಯನ್ ಕಾಲೇಜು ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದುಕೊಂಡಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಕಾಶ್ ಜಾವಡೇಕರ್ ಅತ್ಯುತ್ತಮ ಶೈಕ್ಷಣಿಕ ಸಂಸ್ಥೆಗಳಿಗೆ ಸ್ವಾಯತ್ತತೆ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಮಿನಿ ಒಲಿಂಪಿಕ್ಸ್ ಎಂದೇ ಕರೆಯಲ್ಪಡುವ 21ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಭಾರತದ 225 ಸದಸ್ಯರನ್ನೊಳಗೊಂಡ ತಂಡ ಈಗಾಗಲೇ ಕ್ರೀಡಾಗ್ರಾಮದಲ್ಲಿ ಬೀಡು ಬಿಟ್ಟಿದೆ. ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಪಥಸಂಚಲನದಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಗುರುವಾರದಿಂದ ಕ್ರೀಡಾ ಸ್ಪರ್ಧೆಗಳು ಆರಂಭವಾಗಲಿದ್ದು ಇದೇ 15ರಂದು ಸಮಾಪನಗೊಳ್ಳಲಿದೆ. ಆತಿಥೇಯ ಆಸ್ಟ್ರೇಲಿಯಾ ಅತ್ಯಧಿಕ 438 ಸ್ಪರ್ಧೆಗಳನ್ನು ಈ ಬಾರಿ ಕಣಕ್ಕಿಳಿಸಿದೆ. 19 ಕ್ರೀಡೆಗಳ 275 ವಿಭಾಗಗಳಲ್ಲಿ 71 ದೇಶಗಳ ಸುಮಾರು 6,600 ಕ್ರೀಡಾಪಟುಗಳು ಪದಕಕ್ಕಾಗಿ ಪೈಪೋಟಿ ನಡೆಸಲಿದ್ದಾರೆ. ಬ್ಯಾಡ್ಮಿಂಟನ್, ಕುಸ್ತಿ, ಶೂಟಿಂಗ್ ಮತ್ತು ಬಾಕ್ಸಿಂಗ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಭಾರತ ಪ್ರಶಸ್ತಿ ಗೆಲ್ಲುವ ಭರವಸೆ ಹೊಂದಿದೆ. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದ ದೇಶಗಳು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುತ್ತಿವೆ. ಮೊದಲ ಬಾರಿಗೆ 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ ನಗರದಲ್ಲಿ ಈ ಕೂಟವನ್ನು ಆಯೋಜಿಸಲಾಗಿತ್ತು. ನಂತರ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಕೂಟವನ್ನು ಸಂಘಟಿಸಲಾಗುತ್ತದೆ. ಆದರೆ 1942 1946ರಲ್ಲಿ 2ನೇ ಮಹಾಯುದ್ಧದ ಕಾರಣ ಕ್ರೀಡಾಕೂಟವನ್ನು ಆಯೋಜಿಸಿರಲಿಲ್ಲ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ತೀರ್ಪು ತಡೆಗೆ ಸುಪ್ರೀಂ ನಕಾರ. ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ಪರಿಷ್ಕರಣೆ ಸಮರ್ಥಿಸಿದ ಕೋರ್ಟ್. ಅಮಾಯಕರ ರಕ್ಷಣೆಗೆ ಅಗತ್ಯ. 10 ದಿನದ ಬಳಿಕ ಕೂಲಂಕಷ ವಿಚಾರಣೆ. ರಾಜ್ಯಸಭೆಯ 41 ನೂತನ ಸದಸ್ಯರ ಪ್ರಮಾಣ. ಮೇಲ್ಮನೆಯಲ್ಲಿ ಸಭಾನಾಯಕರಾಗಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಮರು ಆಯ್ಕೆ. ತ್ರಿಪಕ್ಷಗಳ ಪ್ರಚಾರ ಭರಾಟೆ. ಕನಕರ ಕಾಗಿನೆಲೆಯಲ್ಲಿ ಅಮಿತ್ ಶೋ, ಬಿಎಸ್ವೈ ತವರಲ್ಲಿ ರಾಹುಲ್ ಯಾತ್ರೆ, ಜೆಡಿಎಸ್ ಭದ್ರಕೋಟೆಯಲ್ಲಿ ಎಚ್ಡಿಕೆ ರ್ಯಾಲಿ. ಬೆಂಗಳೂರಿನ ಸಂಸ್ಥೆಯ ಮುಡಿಗೆ ಮತ್ತೊಂದು ಗರಿ. ದೇಶದ ಸರ್ವಶ್ರೇಷ್ಠ ಸಂಸ್ಥೆ ಐಐಎಸ್ಸಿ. ಕ್ವೀನ್ಸ್ಲ್ಯಾಂಡ್ನಲ್ಲಿ ಕ್ರೀಡಾಪಟುಗಳ ಕಲರವ. 21ನೇ ಅವತರಣಿಕೆಗೆ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ ರೆಡಿ. 11 ದಿನ 18 ಆಟಗಳು.
ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬಾಹ್ಯಾಕಾಶದಲ್ಲಿ ಭಾರತ ಚೀನಾ ಭಾರಿ ಪೈಪೋಟಿ, ಚಂದ್ರಯಾನ 2 ರಾಕೆಟ್ ಉಡಾವಣೆಗೆ ಇಸ್ರೋ ಸಿದ್ಧತೆ. ರಾಜ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗ, ಇಂದಿನಿಂದ ಪೂರ್ವ ಸಿದ್ಧತೆಯ ಪರಿಶೀಲನೆ. 10ನೇ ತರಗತಿ ಗಣಿತ ಮರುಪರೀಕ್ಷೆ ಇಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಿಬಿಎಸ್ಇ ನಿರ್ಧಾರ, ಪೋಷಕರು ನಿರಾಳ. ಬೀದಿ ವ್ಯಾಪಾರಿಗಳಿಗಿಲ್ಲ ಗುರುತಿನ ಚೀಟಿ, ಚುನಾವಣಾ ಆಯೋಗ ಅನುಮೋದಿಸಿದರೆ ಮಾತ್ರ ಮುಂದಿನ ಕ್ರಮ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೆ ಮತ ಚಲಾಯಿಸಲು ಅವಕಾಶವಿಲ್ಲ, ಎಪಿಕ್ ಸಂಖ್ಯೆ ಬಳಸಿ ಖಾತ್ರಿಪಡಿಸಿಕೊಳ್ಳಿ, ಗುರುತಿನ ಚೀಟಿ ಸಿಕ್ಕಿಲ್ಲವೇ ಮತಗಟ್ಟೆ ಅಧಿಕಾರಿ ಸಂಪರ್ಕಿಸಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಸಿಎಸ್ಟಿ ಕಾಯ್ದೆ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಹಿಂಸಾಚಾರಕ್ಕೆ ಪ್ರತಿಪಕ್ಷಗಳ ಕುಮ್ಮಕ್ಕೂ ಅಮಿತ್ ಶಾ ಆರೋಪ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಬಹುತೇಕ ಭರವಸೆಗಳ ಈಡೇರಿಕೆ, ರಾಹುಲ್ ಗಾಂಧಿ. ದೇಶದ ಅತ್ಯುನ್ನತ ಶೈಕ್ಷಣಿಕ ಸಂಸ್ಥೆಗಳ ಪಟ್ಟಿಯಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಗೆ ಅಗ್ರಸ್ಥಾನದ ಹಿರಿಮೆ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ಇಂದು ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ವಿದ್ಯುಕ್ತ ಚಾಲನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.